राधे ಇನ್ನು ನನ್ನ ಮಾತು ಮುಗಿದಿಲ್ಲ ಮತ್ತೆ ಎರಡನೇ ಈ ಮನೆಯವರ ಹತ್ರ ಮರ್ಯಾದೆಯಾಗಿ ಮಾತಾಡಿ ಅಮ್ಮ ನಾವು ಬೇರೆ ಕಡೆ ಹೋಗೋಣ ಇದೆಲ್ಲ ಯಾಕೆ ಬೇಕು ನಮಗೆ ಇಂಚರ ಇಲ್ಲಿ ಹಿತ್ತಲಲ್ಲಿ ಇದೆ ಹಿತ್ತಲ ಯಾಕೆ ಬಟ್ಟೆ ವಾಶ್ ಮಾಡಿದ್ದೆ ಒಣಗ ಹಾಕಬೇಕಿತ್ತು ಅದಕ್ಕೆ ಮೇಗ ಇಲ್ಲಿ ಹಿತ್ತಲಿಲ್ಲ ಟೆರೆಸಲ್ಲಿ ಒಣಗ ಹಾಕಬಹುದು ಹೀಗೆ ಮಾಡಿ ಹತ್ತ ಹೋಗಬೇಕು ಬಾ ನಾನೇ ಕರ್ಕೊಂಡು ಹೋಗ್ತೇನೆ ನಿಂತ್ಕೊಳ್ಳಿ ಯಾಕಮ್ಮ ಏನಾಯ್ತು ಏನಿಲ್ಲ ಮೇಘ ಇಂಚರನ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಏನು ವಿಷಯ ನಾನು ನೀನು ಅಕ್ಕ ಮೇಘ ಎಲ್ಲರೂ ಒಟ್ಟಿಗೆ ಈ ಮನೆಗೆ ಬಂದ್ವಿ ನಮಗೆ ಈ ಮನೆ ತಲೆಬುಡ ಗೊತ್ತಿಲ್ಲ ಆದ್ರೆ ನಿನ್ನನ್ನು ನೋಡಿದ್ರೆ ವರ್ಷಾನ್ ಗಟ್ಲೇ ಈ ಮನೆಯಲ್ಲೇ ಇದೀಯಾ ಅನ್ನೋ ತರ ಆಡ್ತಿದ್ಯಾ ಇಲ್ಲಮ್ಮ ಆಗ್ಲೇ ಊರ್ವಿ ನನಗೆ ಇಂಚರನ್ಗೆ ಎಲ್ಲೆಲ್ಲ ಏನೇನಿದೆ ಅಂತ ತೋರಿಸಿದ್ಲು ನನಗೆ ಮರ್ತೋಯ್ತು ಇಂಚರನ್ ನೆನಪಿದೆಯೇನೋ ಅಂತ ಕೇಳ್ತಾ ಇದ್ದೆ ಅಷ್ಟೇ ಅಲ್ವಾ ಇಂಚರ ಮೇಘಾ ಬಾ ಹೋಗೋಣ ನೀನೇನೋ ಮುಚ್ಚಿಡ್ತಿದೀಯಾ ಅಂತ ನನಗೂ ಗೊತ್ತು ನಿನಗೂ ಗೊತ್ತು ತುಂಬಾ ಬುದ್ಧಿವಂತೆ ಅನ್ಕೊಂಡ್ಬಿಟ್ಟಿದೀಯಾ ನೀನು ಆದ್ರೆ ನಿನಗೆ ಈ ಜ್ಯೋತಿ ಎಷ್ಟು ಚಾಲಾಕು ಅನ್ನೋದು ಗೊತ್ತಿಲ್ಲ ಅದೆಷ್ಟು ದಿನ ಮುಚ್ಚಿಡ್ತೀಯೋ ನಾನು ನೋಡ್ತೀನಿ ನಮ್ಮೂರಲ್ಲಿ ಇದನ್ನ ಚೇಪೆಕಾಯಿ ಅಂತಾರೆ ಕೆಲವರು ಇದನ್ನ ಸೀಬೆಕಾಯಿ ಅಂತಾರೆ ಇನ್ ಕೆಲವರು ಇದನ್ನ ಪೇರ್ಲೆಕಾಯಿ ಅಂತಾರೆ ನಿಮ್ಮೂರಲ್ಲಿ ಏನಂತಾರಮ್ಮ ತಲೆ ಹರಟೆ ಅಂತಾರೆ ನಾನು ಕೇಳಿದ್ದು ಯಾವ ಹಣ್ಣು ಅಂತಲ್ಲ ಇದನ್ನ ಯಾಕೆ ತಂದಿದ್ಯಾ ಅಂತ ನಿನಗೆ ತುಂಬಾ ಇಷ್ಟ ಅಂತ ಅಪ್ಪ ಹೇಳ್ತಾ ಇದ್ರು ಅದಕ್ಕೆ ತಗೊಂಡೆ ತಗೋಮ್ಮ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಾ ನೀನು ತಿನ್ನು ನನಗೆ ಅಷ್ಟೊಂದು ಖಾರ ಇಷ್ಟ ಆಗಲ್ಲ ತಿನ್ನು ಎಷ್ಟು ಚೆನ್ನಾಗಿದೆ ಅಲ್ಲ ಅಷ್ಟು ಚೆನ್ನಾಗಿದೆ ನೀನ್ ಬಸರಲ್ಲಿ ನನಗೆ ಚೇಪೆಕ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು ಒಂಥರ ಬಸರಿ ಬೈಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಚೇಪೆಕಾಯೇ ತಿಂತಾ ಇದ್ದೆ ಅಪ್ಪ ಹೇಳ್ತಾ ಇದ್ರಮ್ಮ ಪಾಪ ಕೈಲಾಶ್ ಒಂದೊಂದ್ಸಲ ಮಧ್ಯರಾತ್ರಿ ಎಪ್ಸಿ ಕಳಿಸ್ತಾ ಇದ್ದೆ ಹೋಗಿ ಚೇಪೆಕಾಯಿ ತಗೊಂಬಾ ಅಂತ ನಾವಿದ್ದಿದ್ದು ಕಾಡ್ನಲ್ಲಿ ಪಾಪ ಎಲ್ಲಿ ಹೋಗಿ ತಗೊಂಬರ್ತಾ ಇದ್ನೋ ಏನೋ ಒಟ್ಟಿನಲ್ಲಿ ತಂದ್ಕೊಡ್ತಾ ಇದ್ದ ಇನ್ನೊಂದ್ ವಿಷಯ ಗೊತ್ತಾ ನಿನ್ಗೆ ಏನಮ್ಮ ಬಾಯ್ಲಿ ನೀನ್ ಹೋಟೆಲ್ ಇದ್ದಾಗ ನಾನ್ ತುಂಬಾ ಖಾರ ತಿಂತಿದ್ದೆ ಅದಕ್ಕೆ ನಿನ್ಗೆ ಮೂಗಿನ ಮೇಲೆ ಕೋಪ ನೋವಾಯ್ತಮ್ಮ ಅಬ್ಬಬ್ಬಬ್ಬ ಎಷ್ಟು ನಾಟಕ ಮಾಡ್ತೀಯ ಅಗಸ್ತ್ಯ ನನ್ ಕೈಯಿಂದ ನಿನಗ್ ನೋವಾಗತ್ತಾ ಅವ ನಿನ್ ಮೇಲೆ ಒಂದು ಕಂಪ್ಲೇಂಟ್ ಇದೆ ನಂದು
ಹೇಳಪ್ಪ, ನೀನೊಬ್ಬ ಬಾಕಿ ಇದ್ದೆ ಇದು ಹೇಳಕ್ಕೆ. ನಿನಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ ಮಾವ. ಅದ್ಯಾಕೆ ಅವಳಿಗೆ ಹಂಗಂತೀಯ? ಬೆಳಗಿನ ಸಂಜೆ ತನಕ ನಿನ್ನ ಜೊತೆಲಿ ಇರ್ತೀನಿ ಅಂತ ನನ್ನ ಹೆಂಡತಿ ಬೈತಿರ್ತಾಳೆ. ನೀನು ನೋಡಿದ್ರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಿದ್ಯ. ಪ್ರೀತಿ ಇದ್ದಿದ್ರೆ ನನ್ನ ಬದಲು ಅಗಸ್ತ್ಯನ ಮಾತು ನಂಬ್ತಿದ್ಯಾ ಹೇಳು? ಲೋ, ನಾನ್ಯಾವ ನಂಬದೆ ಕಣೋ? ಮನೆಗೆ ಬೆಂಕಿ ಬಿದ್ದಾಗ ನಾನು ಹೇಳಿದೆ ತಾನೆ ನಾನು ಹಾಕಿಲ್ಲ ನಾನು ಹಾಕಿಲ್ಲ ಅಂತ. ನೀವು ಯಾರಾದರೂ ನನ್ನ ಮಾತು ನಂಬಿದ್ರ? ಹಾ, ನಂಬಿದ್ರ ನನ್ನ ಮಾತು? ಲೋ ಅಭಿ, ಅದು ಹಳೆ ವಿಷಯ, ಬಿಟ್ಬಿಡೋ ಸಾಕು. ಬಿಡಲ್ಲ. ಅಮ್ಮ ಅವನನ್ನೇ ಅವಳು ಮಗ ಅನ್ನೋ ಥರ ಆಡ್ತಾಳೆ. ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ ಮಾವ. ನೀನು ಕುಡಿದು ಕೋಡಂಗಿ ಥರ ಆಡಿದ್ರೆ ಇನ್ನೇನಾಗುತ್ತೆ ಹೇಳು. ಏನಂದೆ? ಏನಿಲ್ಲ, ನೀನು ಹೀಗೆ ಸಿಡ್ಕು ಮಾಡ್ಕೊಂಡು ಓಡಾಡ್ತಿದ್ರೆ ಒಂದಿನ ನಿನ್ನಮ್ಮ ಅಗಸ್ತ್ಯನ ದತ್ತು ತಗೊಂಡು ನಿನ್ನನ್ನು ಮನೆ ಬಿಟ್ಟು ಓಡಿಸ್ತಾಳೆ. ಓ, ಅದಕ್ಕೆ ನಾನೇನು ಮಾಡಬೇಕು? ಎಲ್ಲರೂ ಕಾಲು ಹಿಡ್ಕೊಂಡು ತಪ್ಪಾಯ್ತು ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕಾ? ಕಾಲು ಹಿಡ್ಕೋಬೇಡ, ಕೈ ಹಿಡ್ಕೊಂಡ್ರೆ ಸಾಕು. ಅರ್ಥ ಆಗಲಿಲ್ಲ ನೀನು ಹೇಳಿದ್ದು ಏನಂಗಂದ್ರೆ? ಬೇಡ ಬೇಡಪ್ಪ, ನಿನಗಿಷ್ಟ ಆಗಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಏನು ಹೇಳು ಮಾವ. ಬೇಡ ಬಿಡು. ಈಗ ಹೇಳ್ತೀಯಾ ಇಲ್ವೋ? ನೋಡು, ಒಂದು ಕೆಲಸ ಮಾಡು, ಅಗಸ್ತ್ಯನ ಫ್ರೆಂಡ್ ಮಾಡ್ಕೊ. ಅದು ಸಾಧ್ಯ ಇಲ್ಲ ಮಾವ. ಲೇ ಅಭಿ, ನನ್ನ ಮಾತು ಕೇಳು. ಈಗಲ್ಲ ಮಾವ, ಈ ಜನ್ಮದೆಲ್ಲ ಸಾಧ್ಯ ಇಲ್ಲ. ನೋಡು, ಇದನ್ನ ನಾನು ಬೇಡ ಅಂದಿದ್ದೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋದನ್ನ ಕಲ್ತ್ಕೊಳ್ಳೋ. ಇದನ್ನ ಯಾರು ಒಳ್ಳೆ ಐಡಿಯಾ ಅಂತಾರ ಮಾವ? ನಾನ್ ಯಾರನ್ನ ಕತ್ತಿ ಹಿಚ್ಚಿಗೆ ಸಾಯಿಸ್ಬೇಕು ಅಂತಿದ್ನೋ ಅವನ್ನೇ ಹೋಗಿ ತಪ್ಪು ಅಂತಿದೆಯಲ್ಲ. ನಿಜವಾಗ ಅಲ್ವೋ, ನಿಮ್ಮ ಅಮ್ಮಂಗ್ ಕಾಣೋ ಹಾಗೆ, ಅಗಸ್ತ್ಯಂಗೆ ನಂಬಿಕೆ ಬರೋ ಹಂಗೆ, ಆಮೇಲೆ ನಮ್ಮ ಆಟ ನಾವೇ ಆಡೋದು. ಅಗಸ್ತ್ಯ, ನೀನವತ್ತು ನಮ್ಮ ಮನೆಯಲ್ಲಿ ಬಿಸ್ನೆಸ್ನ ಡೀಲ್ ಮಾಡಿದ ರೀತಿ ನೋಡಿ ನಿನಗೆ ಬಿಸ್ನೆಸ್ ಮಾಡೋಕೆ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಹಾಗನ್ಕೊಂಡಿದ್ದು ಈಗ ತಪ್ಪನ್ಸ್ತಾ ಇದೆಯಾ? ಪೂರ್ತಿಯಾಗಿ ತಪ್ಪು ಅಂತ ಅನಿಸಿಲ್ಲ, ಆದರೆ ಅನುಮಾನ ಬರ್ತಿದೆ. ಅಲ್ಲ, ಯಾಕಂತ ಗೊತ್ತಾಗಲಿಲ್ಲ. ಈಗ ಬಿಸ್ನೆಸ್ ಮಾಡೋಕ್ಕೂ ಮುಂಚೆ ಮೊದಲನೇ ರೂಲ್ಸ್ ಏನಿದೆ, ಯಾವುದನ್ನು ಹಚ್ಕೋಬಾರ್ದು. ಯಾವ್ದನ್ನಾದ್ರೂ ಹಚ್ಕೊಂಡು ಅದು ನಂದು, ಅದ್ರ ಮೇಲೆ ನನ್ನ ಪ್ರೀತಿ ಇದೆ ಅಂತ ಅನಿಸಿದ್ರೆ ಅಷ್ಟೇ, ಏನು ಸಾಧನೆ ಮಾಡೋಕ್ಕಾಗಲ್ಲ ಅಲ್ವಾ? ಮತ್ತೆ ನೀನ್ಯಾಕೆ ಆ ವೈದ್ಯನ ಅಷ್ಟೊಂದು ಹಚ್ಕೊಂಡಿದ್ಯಾ? ದರಿದ್ರದವಳು, ಅವಳು ಹುಟ್ಟಿದ ಹಾಗೆ ನನ್ನಮ್ಮನ್ನ ನಾನು ಕಳ್ಕೊಂಡೆ, ಅವಳು ಬೆಳೀತಿದ್ದ ಹಾಗೆ ನನ್ನ ಅಪ್ಪನ ಕಳ್ಕೊಂಡೆ, ಆಮೇಲೆ ನಮ್ಮ ಮನೆ ಆಸ್ತಿ ನೆಮ್ಮದಿ ಎಲ್ಲ ಕಿತ್ಕೊಂಡು ಅಂಥವಳಿಗೆ ಪ್ರೀತಿ ಕಾಳಜಿ ತಕ್ಕಬಾರ್ದು. ಆ ಯೋಗ್ಯತೆನೇ ಅವ್ರಿಗಿಲ್ಲ. ಈ ಇಂದ್ರಾಣಿಗೆ ಖುಷಿನೇ ಆಗ್ಲಿ ಸಿಟ್ಟೆ ಆಗ್ಲಿ ಅಥವಾ ದ್ವೇಷನೇ ಆಗ್ಲಿ ಮುಚ್ಚಿಟ್ಕೊಳಕ್ ಬರಲ್ಲ, ಏನಿದ್ರು ನೇರ ನೇರ. ನೀನ್ ನೋಡಿದ್ರೆ ನಂಗೊಂಥರ ಖುಷಿ ಆಗುತ್ತೆ, ಹಾಗೆ ಆ ದೇವ್ರ ಮೇಲೆ ದ್ವೇಷನೂ ಬರುತ್ತೆ. ಯಾಕೊತ್ತಾ, ನಿನ್ನಂತ ಮಗನ್ನ ಆ ದೇವ್ರು ನನಗೆ ಹಾಕೊಡ್ಲಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ವೈದೇಹಿ ಹಿಂದೆ ಹೋಗೋದನ್ನ ಬಿಟ್ಟು ನಾ ಹೇಳಿದ್ದನ್ನ ನೀನ್ ಕೇಳಿದ್ರೆ ಉದ್ಧಾರ ಆಗ್ತೀಯ, ಇಲ್ಲ ಅಂದ್ರೆ ಅಗಸ್ತ್ಯ ನಿನಗೆ ಅಮ್ಮ ಇದ್ದಾಳೆ, ಅವ್ರ ಜೊತೆ ಕಾಲ ಕಳಿ. ವೈದೇಹಿ ಇವತ್ತಿದ್ದಾಳೆ, ನಾಳೆ ಇರ್ತಾಳೆ ಇಲ್ವೋ ಯಾರಿಗೆ ಗೊತ್ತು?